ನಮಸ್ತೆ ಎಲ್ಲರಿಗೂ. ಪಿಂಗಾರ ಶ್ರೀ ಪಿಂಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ, ಸೂಪರ್ ಮ್ಯಾಕ್ಸ್ ಫಿಲ್ವೇಟ್ ಅಗ್ರೋಮಿನ್ ಎನ್ ಪಿ ಕೆ 13045. ಈ ಫರ್ಟಿಲೈಸರ್ ಇದರಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡಲಿಕ್ಕೆ ಸಹ ಉಂಟು. ಸೂಪರ್ ಮ್ಯಾಕ್ಸ್ ಸ್ಪ್ರೇ ಮಾಡುವಂಥದ್ದಲ್ಲ, ಸೂಪರ್ ಮ್ಯಾಕ್ಸ್ ನಿಮ್ಮ ಗಿಡದ ಬುಡಗಳಿಗೆ ಹಾಕಲಿಕ್ಕೆ. ಕಡಿಮೆ ಅಂದರೆ ನಿಮಗೆ ಒಂದು 6 ಗ್ರಾಮಿನಿಂದ ಅಥವಾ 5 ಗ್ರಾಮಿನಿಂದ 10 ಗ್ರಾಮಿನ ಒಳಗೆ ಬಿಡದ ಬುಡಕ್ಕೆ ಹಾಕಲಿಕ್ಕೆ. ಇದು 15 ಲೀಟರ್ ನೀರಿಗೆ ಎನ್ ಪಿ ಕೆ 75 ಗ್ರಾಮು, ಅಗ್ರೆಮಿನ್ 15 ml, ಫಿಲ್ವೇಟ್ 8 ml. ಇದು ಗಿಡಗಳಿಗೆ ಸ್ಪ್ರೇ ಮಾಡಲಿಕ್ಕೆ. ಎನ್ ಪಿ ಕೆ 1/4 kg 50 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಗಿಡಗಳಿಗೆ. ಒಂದು ಚಿಕ್ಕ ಗಿಡ ಆದರೆ 1/4 ಲೀಟ್ರ್ ಸಾಕು ನಿಮಗೆ, ದೊಡ್ಡ ಗಿಡ ಆದರೆ 1 ಲೀಟರ್ ಹಾಕಬೇಕು. ಹಾಗೆ ಗಿಡ ಎಷ್ಟುಂಟಂತ ನೀವು ಲೆಕ್ಕ ಮಾಡಬೇಕು. ಲೆಕ್ಕ ಮಾಡಿದ ಮೇಲೆ ನಿಮಗೆ ಅದರ 50 ಗಿಡ ಆದರೆ ನಿಮಗೆ 25 ಲೀಟರ್ ಸಾಕಾಗ್ತದೆ 1/4 ಲೀಟ್ರ್ ಹಾಕೋದಿದ್ದರೆ. ಇಲ್ಲಾದರೆ 1 ಲೀಟರ್ ಆಗದೆ 50 ಲೀಟರ್ ಬೇಕು ನಿಮಗೆ. 1/4 kg ಹಾಕಿದರೆ ಸಾಕು. 50 ಲೀಟರ್ ನೀರಿಗೆ 1/4 kg ಹಾಕಿ ಮಿಕ್ಸರ್ ಮಾಡಿ ಎನ್ ಪಿ ಕೆಯನ್ನು 1/4 kg ಎನ್ ಪಿ ಕೆಯನ್ನು ಮಿಕ್ಸ್ ಮಾಡಿ ನೀ ಬುಡಕ್ಕೆ ಹಾಕಿದರೆ ಆಯಿತು, ಸುರಿದರೆ ಆಯಿತು, ಅದೇ ಸಾಕು. ಮತ್ತು ಈ ಸೂಪರ್ ಮ್ಯಾಕ್ಸ್ ಅಂತೇಳಿ ಆ ಫರ್ಟಿಲೈಸರ್ ಉಂಟಲ್ವ, ಅದು ಬುಡಕ್ಕೆ ಹರಡಲಿಕ್ಕೆ 5-10 ಗ್ರಾಮಿನ ಒಳಗೆ ಬುಡಕ್ಕೆ ಹರಡಿಬಿಟ್ಟದು, ಬೇಳೆಕಾಳಿನಾಗೆ ಇದೆ ಅದು. ಈ ಮಣ್ಣಿನಲ್ಲಿ ಸಾಧಾರಣ ನಿಮಗೆ ಈ ಗಂಧಕ ಅಂತ, ಮಣ್ಣಿಗೆ ಗಂಧಕ ಅಂಶವನ್ನು ಜಾಸ್ತಿ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಆ ಫರ್ಟಿಲೈಸರಿಗೆ ಇದೆ. ಇದು ಕಡಿಮೆ ಆದರೂ ನಿಮಗೆ 80 ದಿವಸಗಳ ತನಕ ಆ ಗಿಡದ ಬುಡದಲ್ಲಿ ನಿಧಾನವಾಗಿ ಕರಗುವಂಥ ಒಂದು ಫರ್ಟಿಲೈಸರ್ ಈ ಗೊಬ್ಬರ. ಈ ಫರ್ಟಿಲೈಸರ್ ಗಿಡಗಳಿಗೆ ಭಾರಿ ಒಳ್ಳೆಯದಾಗಿದೆ ನನಗೆ ಈ ಸಲ ನೋಡಿ. ಮಳೆಗಾಲದಲ್ಲಿ ಅಂತ ಹೇಳಿದರೆ ಎಲ್ಲರ ಗಿಡ ಹಾಳಾಗಿ ಹೋಗಿದೆ. ಮಳೆಗಾಲದಲ್ಲಿ ಜನರು ತುಂಬ ಮಿಸ್ಟೇಕ್ ಮಾಡ್ತಾರೆ, ಯಾಕೆಂತೇಳಿದರೆ ಗಿಡ ಒಳ್ಳೆಯದು ಬರುವಾಗ ಗಿಡಕ್ಕೆ ಇನ್ನೂ ಕೊಟ್ಟು ಅಂತ ಹೇಳಿದರೆ ಕಡಲೆ ಹಿಂಡಿ, ಅರಳಿಂಡಿ ಮತ್ತು ದನದ ಸಗಣಿ ಈ ರೀತಿಯಾದ ಹಸಿ ಹಸಿ ಗೊಬ್ಬರವನ್ನು ಬುಡಕ್ಕೆ ಜಾಸ್ತಿ ಕೊಟ್ಟರೆ ಮಳೆಗಾಲದಲ್ಲಿ ಅಂತೇಳಿದರೆ ಬುಡದಲ್ಲಿರುವ ಬೇರು ಕೊಳೆತು ಅದರಲ್ಲಿ ಬೇಕಾಗುವಂಥ ಅದಕ್ಕೆ ಗಿಡಗಳಿಗೆ ಬೇಕಾಗುವಂಥ ಅಂಶ ಸಿಗುವುದಿಲ್ಲ, ಹೇರಳವಾಗಿ ಜಾಸ್ತಿ ಆಗ್ತದೆ. ಜಾಸ್ತಿ ಆಗುವಂತ ಬುಡ ಎಲ್ಲ ಕೊಳ್ತು ಹೋಗುತ್ತೆ. ನಮಗೆ ಈ ಚಟ್ಟಿಯ ಗಿಡ ಅಂತ ಹೇಳಿದರೆ ಬೇರೆಲ್ಲ ಒಳಗೆ ಇರ್ತದೆ ನೋಡಿ, ಈ ಮಣ್ಣಿನಲ್ಲಿ ಇರುವಾಗೆ ಅಲ್ಲ. ಈ ಚಟ್ಟಿಯಲ್ಲಿ ಬೇರು ಒಂದೇ ಕಡೆ ಇರ್ತದೆ, ಆಗ ನಾವು ಈ ಗೊಬ್ಬರ ಹಾಕುವಾಗ ಎಂತಾಗ್ತದೆ ನೋಡಿ, ಈ ಗೊಬ್ಬರ ಕೊಲ್ತು ಕೊಲ್ತು ಬೇರು ನಾಶ ಆಗ್ತದೆ. ಬೇರು ನಾಶ ಆಗುವುದಂತ ಹೇಳಿದರೆ ಅದರಲ್ಲಿ ಎಲ್ಲ ಬೇಕಾದಂಥ ಸೂಕ್ಷ್ಮಾಣುಜೀವಿಗಳೆಲ್ಲ ಜಾಸ್ತಿ ಆಗ್ತದೆ, ಗಿಡಗಳಿಗೆ ಬೇಡವಾದ ಸೂಕ್ಷ್ಮಾಣುಜೀವಿ ವೈರಸ್ ಅದೆಲ್ಲ ಫಂಗಸ್ ಇದೆಲ್ಲ ಜಾಸ್ತಿಯಾಗಿ ಗಿಡಗಳು ಸ್ವಲ್ಪ ಎಲೆ ಎಲ್ಲ ಗಿಡ ಹಳದಿಯಾಗಿ ಎಲೆ ಎಲ್ಲ ಉದುರುವಂಥ ಪರಿಸ್ಥಿತಿಯಲ್ಲಿ ಇರ್ತದೆ. ಆವಾಗ ಗಿಡಗಳೆಂತಾಗ್ತದೆ, ಗಿಡಗಳಿಗೆ ಅಜೀರ್ಣ ಆಗುವಾಗ ಗಿಡಗಳಿಗೆ ಅದಕ್ಕೆ ಬೇಕಾಗುವಂಥ ಪೋಷಕಾಂಶ ಇದ್ದರೂ ಸಹ ಗಿಡಗಳಿಗೆ ಅದನ್ನು ಅಜೀರ್ಣ ಆಗ್ತದೆ, ಆಗ ಗಿಡಗಳೆಲ್ಲ ಸರ್ವನಾಶ ಆಗ್ತದೆ. ತುಂಬ ಜನರ ಕಂಪ್ಲೇಂಟ್ ಇದೆ ಈಗ, ಗಿಡಗಳು ಹಾಳಾಗಿದೆ ತುಂಬ ಜನ. ನಾನು ನೋಡಿ, ಜೂನಿಂದ ಇಷ್ಟರವರೆಗೆ ಬುಡಕ್ಕೆ ಒಂದೇ ಒಂದು ಹಸಿ ಗೊಬ್ಬರ ಹಾಕಲೇ ಇಲ್ಲ, ಯಾವುದು ಗೊಬ್ಬರ ಆಗಲಿ. ಈ ಸೂಪರ್ ಮ್ಯಾಕ್ಸ್ ಒಂದು ಬಿಟ್ಟು ಇವತ್ತು ಮುನ್ನೆ ನೋಡಿ, ನಾಗರ ಪಂಚಮಿ ಆಯಿತು. ನಾಗರ ಪಂಚಮಿಯಿಂದ ನಾನು ನಾಗರ ಪಂಚಮಿ ಒಂದು ವಾರದ ಮೊದಲು ಒಂದು ಸ್ವಲ್ಪ ಸುಫಲ ಹಾಕಿದ್ದೇನೆ ಗಿಡಗಳಿಗೆ. ನೋಡಿ, ಗಿಡಗಳು ಹೇಗಿದೆ ಅಂತ ಹೇಳಿದರೆ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ, ಯಾವುದೇ ಒಂದು ರೋಗ ಬರಲಿಲ್ಲ. ಇಲ್ಲಂತ ಹೇಳಿದರೆ ನಾನು ಒಂದು ಗಿಡ ಮಾತ್ರ ಸತ್ತು ಹೋಗಿದೆ, ಅದು ಯಾವ ಎಂತ ಅಂತ ಗೊತ್ತಿಲ್ಲ, ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆಗಿರ್ಬೋದು. ಅದೊಂದು ಗಿಡ ನಿಮಗೆ ತೋರಿಸ್ತೇನೆ ಯಾವ ರೀತಿ ಸತ್ತೋಗಿದೆ ಅಂತ ನೋಡಿ. ಈ ಗಿಡ ಎಲ್ಲ ಆರೋಗ್ಯವಾದ ಗಿಡ, ಹೂಗಳು ಕಡಿಮೆ. ಈಗ ಮಳೆಗಾಲದಂತ ಹೇಳಿದರೆ ಮಳೆಗಾಲ ಈ ಸರ್ತಿ ಭಾರಿ ಕಡಿಮೆ, ಮಳೆ ಬರಲಿಲ್ಲ ಅಷ್ಟು. ಆದರೆ ಒಂದೊಂದು ವಾರ ಬಂದ ಮೇಲೆ ಒಂದು ವಾರ ಬಿಡದೆ ಬರ್ತಾ ಇತ್ತು, ಆದರೆ ಜೋರು ಮಳೆ ಅಂತ ಹೇಳಿದರೆ ನಿಮಗೆ ಒಂದು ವಾರ ಬಿಡದೆ ಬರೋದು 2 ಸಲ ಬಂತು ನೋಡಿ. ನಾನು ಗಿಡವನ್ನು ಮಳೆಗಾಲದಲ್ಲಿ ಎಂತ ಮಾಡಿದೆ ಅಂತ ಹೇಳಿದರೆ, ಗಿಡವನ್ನು ಸ್ವಲ್ಪ ಮೇಲಕ್ಕೆ ಎತ್ತಿಟ್ಟು ಗಿಡವನ್ನು ಸ್ವಲ್ಪ ನೀರು ಬಸಿದು ಹೋಗುವಾಗೆ ಗಿಡದ ಮಣ್ಣಿಗೆ ಒಂದು ರಾಡಿನಿಂದ ತೂತು ಮಾಡಿ ಗಿಡದ ಅಡಿದನಗ ಅಂತ ಹೇಳಿದರೆ ನಾವು ಚಟ್ಟಿ ತಾಗುವವರೆಗೆ ಅದರಲ್ಲಿ ಆಲ್ರೆಡಿ ಮೊದಲು ನಿಮಗೆ ಅದರಲ್ಲಿ ತೂತಿರ್ತದೆ ನೋಡಿ, ಅಲ್ಲಿಯವರೆಗೆ ನಾವು ಅದನ್ನು ಒಟ್ಟೆ ಮಾಡಿದರೆ ಅದು ನೀರೆಲ್ಲ ಅದರಲ್ಲಿ ಬಸಿದು ಹೋಗ್ತದೆ, ಮಣ್ಣು ಕರಗಿ ಹೋಗೋದಿಲ್ಲ. 3 ತೂತು ಮಾಡಿಟ್ಟಿದ್ದೇನೆ ನಾನು. ಆ ನೀರು ಬುಡದಲ್ಲಿ ಎಷ್ಟು ಫುಲ್ ಆದರೂ ಸಹ ತೂತಿಂದ ಸೀದಾ ನೀರು ಅಡಿಗೆ ಹೋಗ್ತದೆ, ಆಗ ಗಿಡದಲ್ಲಿ ಸ್ವಲ್ಪ ನೀರು ನಿಲ್ಲುವುದಿಲ್ಲ, ಕೊಳೆಯುವುದಿಲ್ಲ. ನಾನು ಅದೇ ಮಾಡಿದ ಕಾರಣ ನೋಡಿ, ಗಿಡ ಈ ಥರ ಹಚ್ಚ ಹಸಿರಾಗಿ ಒಳ್ಳೇದು ಬಂದಿದೆ ನೋಡಿ. ಚಿಗುರೆಲ್ಲ ಹೇಗೆ ಬಂದಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ.
ಮತ್ತು ನಿಮಗೆ ಆವತ್ತಿಂದ ಹೇಳ್ತೇನೆ ನಾನು, ಕೇರೆಬಲ್ಲಿಯನ್ನು ಸ್ವಲ್ಪ ಮೇಲೆ ತನಕ ಬಂದರೆ ಅದರಲ್ಲಿ ನಿಮಗೆ ಕವಲು ಕವಲಾಗಿ ಚಿಗುರು ಜಾಸ್ತಿ ಬರ್ತದೆ ನಿಮಗೆ. ಅದನ್ನು ನಾವು ಕಟ್ ಮಾಡುವುದಂತ ಹೇಳಿದರೆ ಬುಡದಿಂದ ಕಟ್ ಮಾಡಿ ಬಿಸಾಡೋದಲ್ಲ. ನೋಡಿ, ಇದರಲ್ಲಿ ಒಂದು ಗೆಲ್ಲು ಸತ್ತು ಹೋಗಿದೆ. ಇದು ನೋಡಿ, ಇದನ್ನು ಕಟ್ ಮಾಡಲಿಕ್ಕೆ ಮತ್ತೆ ಹೋಗಿದೆ ನೋಡಿ, ಅದು ಸತ್ತು ಹೋಗಿದೆ. ಅದು ಗಿಡ ಸತ್ತು ಹೋಗಲಿಲ್ಲ, ಒಂದು ಗೆಲ್ಲು ಸತ್ತು ಹೋಗಿದೆ. ಅಂಥದ್ದೆಲ್ಲ ಸಾಮಾನ್ಯವಾಗಿ ಮಲ್ಲಿಗೆ ಗಿಡಗಳಿಗೆ ಬರುವಂಥದ್ದು ರೋಗ ಅದು. ಅದು ಎಂಥ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಗಿಡ ಒಳ್ಳೆಯದುಂಟು ಅದು ನೋಡಿ, ಈ ಚಿಕ್ಕದ ಗಿಡ ಎಲ್ಲ ನೋಡಿ, ಕೇರಬಲ್ಲಿಯನ್ನೆಲ್ಲ ಹಾಗೆ ಬಿಟ್ಟರೆ ನೋಡಿ, ಈ ರೀತಿ ಕಟ್ ಮಾಡಬೇಕು ನೋಡಿ. ಕಟ್ ಮಾಡಿದಾಗ ಈಗ ಮೇಲೆ ಬರ್ತದೆ, ಈಗ ಇನ್ನು ಇದರ ತುದಿ ಇನ್ನೂ ಕಟ್ ಮಾಡಬೇಕು, ಆಗ ಅದರಲ್ಲಿ ಸಹ ಕೊಂಬೆ ಬರ್ತದೆ ನೋಡಿ. ಇದು ನೋಡಿ ನೋಡಿ, ಇಷ್ಟು ನೋಡಿ. ಇದರಲ್ಲಿ ನಾನು ಹೇಗೆ ಬೇಕಂತೇಳಿ ನೋಡಿ, ಗಿಡ ಎಲ್ಲ ಹೇಗೆ ಬಂದಿದೆ ಅಂತೇಳಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಈ ಸಲ ನೋಡಿ ಮಳೆಗಾಲ ಇವತ್ತು ಈ ರೀತಿ ಇದೆ ಗಿಡ. ಇನ್ನೂ ಮಳೆ ಬರಬಹುದು, ಹೆಚ್ಚಿನ ಅಂಶ ಹೇಳಿಕೆ ಆಗೋದಿಲ್ಲ. ನವರಾತ್ರಿ ಆಗುವಾಗ ಮಳೆ ಜೋರುಂಟಂತ ಆಗ್ತದೆ ನನಗೆ. ಹಾಗೆ ಎಲ್ಲರಿಗೂ ಒಂದು ಜಾಗ್ರತೆ, ನಾನು ಯಾವುದೇ ಸಗಣಿ ಹಾಕ್ಲಿಕ್ಕೆ ಹೋಗಬೇಡಿ, ಅರಳಿಂಡಿ ಹಾಕ್ಲಿಕ್ಕೆ ಹೋಗಬೇಡಿ, ಕಡಲೆ ಹಿಂಡಿ ಹಾಕ್ಲಿಕ್ಕೆ ಹೋಗಬೇಡಿ, ಬುಡಕ್ಕೆ ಡೈರೆಕ್ಟ್ ಹಾಕ್ಲಿಕ್ಕೆ ಹೋಗಬೇಡಿ. ಈ ಸಲ ಮಳೆಗಾಲದಲ್ಲಿ ಯಾವುದೇ ಗೊಬ್ಬರ ಹಾಕ್ಲಿಕ್ಕೆ, ನೀವು ಸ್ವಲ್ಪ ಸುಫಲ ಹಾಕಿ. ನಾನು ಸುಫಲ ಹಾಕಿದ್ದು, ಮತ್ತು ಅದೊಂದು ಸೂಪರ್ ಮ್ಯಾಕ್ಸ್ ಉಂಟಲ್ಲ ಅದೇ ಹಾಕಿದ್ದು, ಬೇರೆ ಯಾವುದು ಹಾಕಲಿಲ್ಲ. ಮತ್ತು ಗಿಡಗಳಿಗೆ ಸ್ಪ್ರೇ ಕೊಟ್ಟೆ ನೋಡಿ, ಯಾವುದು ಸ್ಪ್ರೇ ಅಂತೇಳಿ ನಮಗೆ ಡಿಸ್ಪ್ಲೇಲಿ ಹಾಕಿದೆ ನೀನು, ಅದೇ ಸ್ಪ್ರೇಯನ್ನು ಕೊಟ್ಟೆ. ಗಿಡಗಳಿಗೆ ಯಾವುದು ರೋಗ ಬರಲಿಲ್ಲ ನೋಡಿ ಈ ಸಲ. ಅಷ್ಟು ಅಷ್ಟು ಒಳ್ಳೆಯದುಂಟು ಗಿಡ ನನಗೆ. ಈ ಗಿಡದಲ್ಲಿ ರೋಗ ಬರದಾಗೆ ನಾವು ಹೇಗೆ ತಡೆಯುವುದು ಅಂತೇಳಿ ಎಲ್ಲರಿಗೆ ಸಮಸ್ಯೆ ಅಂತ ಹೇಳಿದರೆ, ಸಿಕ್ಕ ಸಿಕ್ಕಾಗೆ ಗೊಬ್ಬರ ಹಾಕೋದು. ಸ್ವಲ್ಪ ಗಿಡ ಹಸಿರಾಗಿರುವಾಗ ಇನ್ನೂ ಒಳ್ಳೇದು ಬರಬೇಕಂತೇಳಿ ಜಾಸ್ತಿ ಹಾಕೋದು. ನೀವು ಈ ವಿಡಿಯೋ ಸ್ವಲ್ಪ ಉದ್ದ ಆಗಿದೆ, ಸ್ವಲ್ಪ ನೋಡ್ತಾ ಹೋಗಿ ನೀವು, ನಾನು ಸ್ವಲ್ಪ ವಿವರಣೆ ಮಾಡ್ತಾ ಹೋಗ್ತೇನೆ. ಯಾಕೆಂತೇಳಿದರೆ ಎಲ್ಲರಿಗೆ ಮಾಹಿತಿ ಸಿಗಲಿ ಅಂತ. ನನಗೆ ತುಂಬ ಜನ ಫೋನ್ ಮಾಡಿ ಕೇಳಿದರು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಿದರು, ನನ್ನ ಗಿಡ ನೋಡಿ ಇದರಲ್ಲಿ ಬುಡದಲ್ಲಿ ಹೇಗಿಂಟು ನೋಡಿ, ಬುಡ ಎಲ್ಲ ಡ್ರೈ ಆಗಿದೆ. ಗಿಡಗಳಿಗೆ ನೀರು ಹೇಗೆ ಕೊಡಬೇಕಂತಿಲ್ಲ, ಗಿಡ ನೀರು ಕೇಳುವಾಗ ನೀರು ಕೊಡಬೇಕು. ಮಳೆಗಾಲದಂತೆ ನೀರು ಜಾಸ್ತಿ ಇರ್ತದೆ, ನಾನು ಅದು ಹೇಳಿದೆ ಅಲ್ಲ, ಮೂರು ತೂತು ಮಾಡಿದ್ದೇನೆ ಗಿಡದ ಬುಡಕ್ಕೆ. ತೂತು ಮಾಡಿಸಿದ ಅಡಿಗೆ ಅದು, ಅದು ನೀರು ಎಷ್ಟು ನಿಂತರೂ ಸಹ ಬುಡದಲ್ಲಿ ಬಸಿದು ಹೋಗ್ತದೆ. ನೋಡಿ ಗಿಡಗಳು ಯಾವ ರೀತಿ ಇದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ. ಮತ್ತು ಈ ಗಿಡವನ್ನು ಯಾವ ರೀತಿ ನೀವು ಸಾಕ್ತೀರಿ ಆ ರೀತಿ ಇರುವುದು. ಸಾಕುವುದಂತ ಹೇಳಿದರೆ ನಾವು ಅದಕ್ಕೆ ಬೇಕಾದ ಹಾಗೆ ಗೊಬ್ಬರ ಹಾಕ್ಲಿಕ್ಕೆ ನೋಡಿ. ಇದರಲ್ಲಿ ನೋಡಿ ಸೂಪರ್ ಮ್ಯಾಕ್ಸ್ ಅಂತೇಳಿ ಇದು ನೋಡಿ, ಇದರಲ್ಲಿ ಈ ಬೇಳೆಕಾಳಿನಾಗಿದೆ ನೋಡಿ, ಅರಳರಳಾಗಿ ನೋಡಿ ನೋಡಿ. ಇಲ್ಲಿ ನೋಡಿ ಕಾಣ್ತದೆ ನಿಮಗೆ, ಕೆಳಗೆ ಸೈಡ್ ಮೂಲೆಯಲ್ಲಿ ಕಾಣ್ತದೆ ನೋಡಿ ನೋಡಿ, ಚಿಕ್ಕದು ಅದೇ ಸೂಪರ್ ಮ್ಯಾಕ್ಸ್. ಅದು ಇಷ್ಟರವರೆಗೆ ಕರಗಲಿಲ್ಲ ನೋಡಿ, ಕರಗಿ ತುಂಬ ಉಂಟು, ಅದು ಕರಗಿ ಕರಗಿ ಹೋಗಿ ಈ ಥರ ಆಗಿದೆ ನೋಡಿ. ಸ್ವಲ್ಪ ಉಂಟು, ಅದು 80 ದಿವಸದ ಕಾಲ ಇರ್ತದಂತೆ. 80 ದಿವಸದ ದಿನಗಳ ಕಾಲ ಅದು ಅದರಲ್ಲಿ ಬುಡದಲ್ಲಿ ಇರ್ತದೆ, ಆದರೂ ಸಹ ಇರ್ತದೆ. ಅದು ನಿಧಾನವಾಗಿ ಕರಗುವಂಥ ಗೊಬ್ಬರ ಅದು. ಸ್ವಲ್ಪ ಅದರ ರೇಟ್ ಸಹ 500 ರೂಪಾಯಿ ಉಂಟು ಒಂದು ಕೆಜಿಗೆ. ಅದು ಗಿಡಗಳಿಗೆ ನಿಧಾನವಾಗಿ ಪೋಷಣೆ ಕೊಡುವಂಥ ಗಿಡ, ನ್ಯೂಟ್ರಿಯಂಟ್ ಗಿಡಗಳಿಗೆ ಪೋಷಣೆ ಕೊಡ್ತದೆ. ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಮತ್ತು ಕೆಲವು ಗೊಬ್ಬರಗಳೆಲ್ಲ ಇದೆ, ಅದನ್ನೆಲ್ಲ ನೀವು ಈಗ ಮಳೆಗಾಲದಲ್ಲಿ ಮಳೆಗಾಲ ಹತ್ತಿರದಲ್ಲಿ ಕೊಡಲಿಕ್ಕೆ ಹೋಗಬೇಡಿ. ನೋಡಿ ಈ ಗಿಡ ಎಲ್ಲ ಎಷ್ಟು ಅಗಲ ಉಂಟಂತ ಹೇಳಿದರೆ ನಿಮಗೆ ನೋಡಿ, ಚಟ್ಟಿ ಕಾಣುವುದೇ ಇಲ್ಲ ನಿಮಗೆ ನೋಡಿ. ಅಗಲವಾಗಿ ಖುಷಿಯಾಗಿ ಬಂದಿದೆ ನೋಡಿ ಗಿಡ. ಕಟ್ ಮಾಡಲಿಕ್ಕೆ ಹೋಗಬೇಡಿ ನೀವು, ಆ ರೀತಿ ಎಲ್ಲ ಬುಡದಿಂದ ಕಟ್ ಮಾಡಲಿಕ್ಕೆ ಹೋಗಬೇಡಿ ಗಿಡ. ನೋಡಿ ಈಗ ಚಿಗುರು ಜಾಸ್ತಿ, ನಿಮಗೆ ಗೆಲ್ಲು ಎಷ್ಟಿದೆ ಅಷ್ಟು ಚಿಗುರು ಬರ್ತದೆ ನಿಮಗೆ, ಅಷ್ಟು ಮಲ್ಲಿಗೆ ಜಾಸ್ತಿ ಆಗ್ತದೆ ನೋಡಿ. ಇದೊಂದು ಟಬ್ ನೋಡಿ, ಟಬ್ ಒಳಗೆ ಕಾಣ್ತದೆ ನೋಡಿ. ಇದೊಂದು ಕ್ಯಾನು, ದೊಡ್ಡ ಕ್ಯಾನ್ ಇತ್ತು, ಒಂದು 20 ಲೀಟರ್ ಇದೆ ಅದರಲ್ಲಿ, 20 ಲೀಟರ್ ಕ್ಯಾನ್ ನೋಡಿ. ಇದು ನೋಡಿ ಚಟ್ಟಿಯಲ್ಲಿ ಇರುವಂಥ ಗಿಡ ಹೇಗೆ ಬಂದಿದೆ ನೋಡಿ. ಕಡಿಮೆ ಆದರೂ ನಿಮಗೆ ಒಂದು ಕೆಳಗಿಂದ ಕಡಿಮೆ ಆದರೂ ಒಂದು 3.5-4 ಫೀಟ್ ಹೈಟ್ ಉಂಟು ಗಿಡ ಟೋಟಲಾಗಿ ನೋಡಿ. ಇದರಲ್ಲಿ ಕೇರೆಬಳ್ಳಿ ಹೇಗೆ ಬಂದಿತ್ತು ಅದನ್ನು ಕಟ್ ಮಾಡಿದೆ ನೋಡಿ. ಇದು ಕೇರೆಬಳ್ಳಿಯಿಂದಲೇ ಇಷ್ಟು ಕವಲಾಗಿ ಬಂದಿದೆ ನೋಡಿ. ಕೇರೆಬಳ್ಳಿಯನ್ನು ನಾವು ಎಷ್ಟು ಮೇಲೆ ಬಿಡ್ತೇವೆ ಅಷ್ಟು ಕವಲು ಕವಲಾಗಿ ಬರ್ತದೆ ನೋಡಿ. ಚಿಗುರೆಲ್ಲ ಹೇಗೆ ಬಂದಿದೆ ನೋಡಿ. ಗಿಡ ಒಳ್ಳೆಯದುಂಟು. ನೀವು ಸಹ ಹೆಚ್ಚು ಮಾಹಿತಿ ಬೇಕಿದ್ದರೆ ನಿಮಗೆ ಇದರಲ್ಲಿ ಸ್ವಲ್ಪ ವಿಡಿಯೋ ಉದ್ದದಿದ್ದರೆ ಸಹ ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳ್ತಾ ಸ್ವಲ್ಪ ಕೃಷಿಯಲ್ಲಿ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಳ್ಬೇಕಂತೇಳಿ ಸ್ವಲ್ಪ ಮಾಹಿತಿ ಎಲ್ಲರಿಗೆ ಸಿಕ್ಕಿದರೆ ಒಳ್ಳೆಯದಂತೇಳಿ ನಾನು ಸ್ವಲ್ಪ ವಿವರಣೆಯನ್ನು ಸ್ವಲ್ಪ ಉದ್ದವಾಗಿ, ವಿಡಿಯೋ ಸಹ ಸ್ವಲ್ಪ ಉದ್ದ ಇದೆ ಇದು. ಹಾಗೆ ವಿಡಿಯೋವನ್ನು ಅರ್ಧದಲ್ಲಿ ನಿಲ್ಲಿಸಬೇಡಿ, ಯಾರು ನೋಡುವಾಗ ಸ್ವಲ್ಪ ಕಡೆಯವರೆಗೆ ನೋಡಿ ಗಿಡ ಎಲ್ಲ ಹೇಗಿದೆ ನೋಡಿ. ಮಳೆಗಾಲದಲ್ಲಿ ತುಂಬ ಜನರ ಗಿಡ ಹಾಳಾಗಿ ಹೋಗಿದೆ, ಆದರೆ ನನ್ನ ದೇವರ ಪುಣ್ಯದಲ್ಲಿ ಈ ಸಲ ನಾನು ನಾನು ಕೆಲವು ಇದರಲ್ಲಿ ಯಾವ ರೀತಿ ಇದನ್ನು ಮಾಡಬೇಕಂತೇಳಿ ಸ್ವಲ್ಪ ಸ್ವಲ್ಪವೇ ತಿಳಿಯುತ್ತಾ ಹೋಯಿತು. ನಿಮಗೆ ಬೇಸಿಗೆಗಾಲದಲ್ಲಿ ಸಹ ನೀರು ಯಾವ ರೀತಿ ಕೊಡಬೇಕಂತ ಹೇಳಿದರೆ ಗಿಡಗಳು ಕೇಳ್ತದೆ ನೀರು ಬೇಕಂತೇಳಿ, ಯಾಕಂದರೆ ತುದಿಗೆ ಬಾಡಿ ಹೋಗ್ತದೆ. ಆವಾಗ ನೀವು ಸ್ವಲ್ಪ ಜಾಸ್ತಿ ನೀರು ಕೊಡಬೇಡಿ, ಒಂದು ಗಿಡಕ್ಕೆ ಒಂದು 2.5 ಲೀಟ್ರು
ಚಟ್ಟಿ ಗಿಡಕ್ಕೆಲ್ಲ 2.5 ಲೀಟ್ರು 1.5 ಲೀಟ್ರ್ ನೀರು ಸಾಕಾಗ್ತದೆ. ಸ್ವಲ್ಪ ದಿವಾಸಲು 1.5 ಲೀಟ್ರ್ 2 ಲೀಟ್ರ್ ನೀರು ಹಾಕಿದ್ರೆ ಒಳ್ಳೆದಾಗಿ ನೀರು ಬಸಿದೋಗಿ ಹಾಗೆ ಕೊಡಬೇಡಿ. ನೀವು ನೀರು ಕೇಳುವಾಗ ನೀರು ಕೊಟ್ಟರೆ ಆಯ್ತು, ನಿಮಗೆ ಸಾಯಂಕಾಲ ಹೋಗಿ ನೋಡುವಾಗ ಗೊತ್ತಾಗ್ತದೆ ಗಿಡ ಹೇಗೆ ಬಾಡಿ ಹೋಗಿದೆ ಅಂತ. ಬಾಡಿದರೆ ಮಾತ್ರ ನೀರು ಕೊಡಬೇಕು, ಅಲ್ಲ ದಿವಸ ಕೊಡಬೇಕು. ಆದರೆ ಬಾಡಿದೆ ಅಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡಬೇಕು. ನೋಡಿ, ಇದೊಂದು ಗಿಡ ಅಲ್ಲಿಗೆ ಸ್ವಲ್ಪ ಇದಾಗಿದೆ, ಅದು ಸಹ ಸ್ವಲ್ಪ ಚಿಗುರೆಲ್ಲ ಒಳ್ಳೇದು ಬಂತು. ನೋಡಿ ಈಗ ಇದು ಸ್ವಲ್ಪ ಇದರ ಸ್ವಲ್ಪ ಫಲಿತಾಂಶ ಒಳ್ಳೇದುಂಟು. ನೋಡಿ ಈ ಗಿಡ ನೋಡಿ, ಇದರಲ್ಲೆಲ್ಲ ಈಗ ಮಲ್ಲಿಗೆ ಎಲ್ಲ ಇನ್ನೂ ಒಳ್ಳೆ ಮಲ್ಲಿಗೆ ಆಗುವಂಥದ್ದು ಇದು ನೋಡಿ. ಗಿಡ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಎಲ್ಲರ ಗಿಡ. ನಾನು ತುಂಬ ಜನರಿಗೆ ಎಲ್ಲರಂತ ಹೇಳೋದಿಲ್ಲ, ಕೆಲವು ಗಿಡ ಎಲ್ಲ ನೋಡಿ ನನಗೆಲ್ಲ ಫೋನ್ ಮಾಡಿ ಕೇಳಿದರು, ನಮ್ಮ ಗಿಡ ಹಾಗೆ ಆಗಿದೆ ಹೀಗೆ ಆಗಿದೆ. ಅದೇ ವಿಪರೀತ ಗೊಬ್ಬರ ಕೊಡುವುದರಿಂದ ನಾನು ನೋಡಿ ಯಾವುದೇ ಗೊಬ್ಬರ ಇಷ್ಟರವಾಗಿ ಕೊಡಲಿಲ್ಲ ಬುಡಕ್ಕೆ. ಕೊಟ್ಟದ ಅದೇ ಒಂದು ಗೊಬ್ಬರ. ಇದು ಕೆಳಗಿನಿರುವ ಗಿಡ ನೋಡಿ, ಇದರಲ್ಲಿ ನೋಡಿ ಕೆಳಗಿರುವ ಗಿಡ ಇದು ಹೇಗೆ ಉಂಟು ನೋಡಿ. ಮೇಲಿದ್ದ ಗಿಡದಲ್ಲಿ ವಿಡಿಯೋ ಆಯಿತು, ಈಗ ಇದು ಕೆಳಗಿರುವ ಗಿಡದ ವಿಡಿಯೋ ಇದು. ಇದರಲ್ಲಿ ಗಿಡ ಹೇಗಿದೆ ನೋಡಿ. ಇನ್ನು ನಿಮಗೆ ಮಲ್ಲಿಗೆ, ಈಗ ಮಲ್ಲಿಗೆ ಎಲ್ಲರಿಗೂ ಕಡಿಮೆ, ಆದರೂ ಸಹ ಇನ್ನೂ ಮಲ್ಲಿಗೆ ಆಗುವುದಂತ ಧೈರ್ಯ ಉಂಟು ನನಗೆ. ಈಗ ಒಂದು ಕಡಿಮೆ ಆದರೂ 3 ಚೆಂಡು ತನಕ ಬರ್ತದೆ ಈಗ. ಆದರೆ ನನಗೆ ಈ ಸಲ ಟಾರ್ಗೆಟ್ ಉಂಟು, ಒಂದು 5 ಅಟ್ಟಿ ತೆಗಿಬೇಕಂತ ಉಂಟು ನನಗೆ. ಆ ರೀತಿ ಗಿಡವು ಇದೆ, ಇನ್ನೂ ನೋಡಬೇಕು ಗಿಡ ಹೇಗೆ ಕೊಡ್ತದೆ ಹಾಗೆ. ಇದು ನೋಡಿ, ಇದೊಂದು ಗಿಡ ಹೇಗಿದೆ ನೋಡಿ, ಯಾವುದೇ ರೋಗ ಇಲ್ಲ. ಮತ್ತು ಸ್ಪ್ರೇ ಗಿಡಗಳಿಗೆ ಕೊಟ್ಟರೆ ಉಂಟಲ್ಲ ಈ, ಅದಕ್ಕೆ ರೋಗ ಬರುವ ಮುಂಚೆ ನಾವು ಅದಕ್ಕೆ ಬೇಕಾಗುವಂಥ ಅಂಗಡಿ ಫರ್ಟಿಲೈಸರ್ ಅಂಗಡಿಗೆ ಹೋಗಿ ಈಗ ಗಿಡ ಇದೆ ಅಂತ ಮಾಹಿತಿ ಕೊಟ್ಟರೆ ಇನ್ನೂ ರೋಗ ಬರದಾಗ ಅದಕ್ಕೆ ರೋಗ ನಿರೋಧಕ ಶಕ್ತಿಗಳಂತೇಳಿ ಬೇಕೇ ಬೇರೆ ಬೇರೆ ರೀತಿಯ ಮದ್ದುಗಳು ಸಿಗ್ತದೆ. ಹಾಗೆ ಆ ಮದ್ದುಗಳನ್ನು ಸ್ಪ್ರೇ ಮಾಡಿದರೆ ಮುಂಜಾಗ್ರತೆ ಗಿಡ ಸತ್ತೋಗೋದಿಲ್ಲ, ನಮಗೆ ಗಿಡ ಹಾಳಾಗೋದಿಲ್ಲ, ಅದಕ್ಕೆ ಬೇಗ ಬೇಗ ಆಗುವ ರೋಗಗಳೀಗ ಬೇಗ ಬರುವುದಿಲ್ಲ ನೋಡಿ. ಇದು ನೋಡಿ ಸ್ವಲ್ಪ ಒಂದು 5-6 ಗಿಡ ಆಮೇಲೆ ಮಾಡಿದ ಗಿಡ ನೋಡಿ, ಇದಕ್ಕೆ ಇನ್ನೂ ತುಂಬ ಸಮಯ ಆಗಲಿಲ್ಲ ನೋಡಿ. ಇದೊಂದು ಗಿಡ ತುಂಬ ಸಮಯ ಆಗಲಿಲ್ಲ, ಕೇರೆ ಬಳ್ಳಿಯನ್ನು ಸ್ವಲ್ಪ ಉದ್ದ ಬಿಡಬೇಕು ನೋಡಿ, ಇದರಲ್ಲಿ ಇನ್ನು ಒಳ್ಳೆ ಚಿಗುರು ಬರ್ತದೆ ನೋಡಿ. ಬುಡದಿಂದಲೇ ಬಂದಿದೆ ನೋಡಿ ಕೇರೆ ಬಳ್ಳಿ ನೋಡಿ. ಇದನ್ನು ಸ್ವಲ್ಪ ಮೇಲೆ ಬರುವುದಕ್ಕೆ ಬಂದು ಮತ್ತೆ ಕಟ್ ಮಾಡಬೇಕು ಇದನ್ನು. ಇದರಲ್ಲಿ ಸ್ವಲ್ಪ ಒಂದು 6 ಗಿಡ ಮೇಲೆ ಬೇರೆ ಒಂದು ಸೈಡಲ್ಲಿ ಇಟ್ಟಿದ್ದೇನೆ ನೋಡಿ. ಈ ಗಿಡ ಇನ್ನು ನಿಮಗೆ ಒಳ್ಳೆಯದಾಗೋಗ್ತದೆ, ನಾವು ವಿಡಿಯೋ ಮಾಡ್ತಾ ಹಾಕ್ತೇನೆ ನಿಮಗೆ. ಇನ್ನು ಸಹ ಇದರಲ್ಲಿ ಒಂದು ಗೆಲ್ಲು, ಕೆಲವು ಗಿಡಗಳಲ್ಲಿ ಗೆಲ್ಲು ಒಂದು ನೋಡಿ, ಇದನ್ನು ಕಟ್ ಮಾಡಿದ್ದೇನೆ ಇದನ್ನು ನೋಡಿ. ಅದರಲ್ಲಿ ಸಹ ಒಂದು ಗೆಲ್ಲು ಸತ್ತಿತ್ತು. ಮತ್ತು ಯಾವುದು ನನಗೆ ಸಮಸ್ಯೆ, ಇದೊಂದು 2 ಗಿಡ ಇದರಲ್ಲಿ ಸಹ, ಇದು ಗಿಡ ಒಳ್ಳೆಯದುಂಟು, ಅದೊಂದು ಮೇಲೆ ಒಂದು ಸ್ಲ್ಯಾಪಲ್ಲಿರುವಂಥ ಗಿಡ ಸಹ ಒಳ್ಳೆಯದುಂಟು ನೋಡಿ. ಇದೊಂದು ಇದು ಇತ್ತೀಚೆಗೆ ಹಾಕಿದ ಗಿಡ ಇದು. ಒಂದೊಂದು ಟಬ್ಬು ಏನಾದರೂ ಸಿಕ್ಕಿದರೆ, ಏನೊಂದು ಬಕೆಟೆಲ್ಲ ಸಿಕ್ಕಿದರೆ ಅದರಲ್ಲಿಂದ ಹಾಕಿಬಿಟ್ರೆ ಏನಾದರೂ ಆಗ್ತದೆ ನೋಡಿ. ಇದರಲ್ಲಿ ನೋಡಿ ಹೇಗೆ ಕೇರೆ ಬಳ್ಳಿ ಬಂದಿದೆ ಅಂತ ನೋಡಿ. ಕೇರೆ ಬಳ್ಳಿಯನ್ನು ಕಟ್ ಮಾಡಿದರೆ ಅಲ್ಲಿ 2-2 ಚಿಗುಲು ಕವಲಾಗಿ ಬರ್ತದೆ, ನೀವು ಸೂಕ್ಷ್ಮವಾಗಿ ಗಮನಿಸಿ ಕವಲು ಕವಲಾಗಿ ಬರ್ತದೆ ನೋಡಿ. ಮತ್ತು ಪುನಃ ಅದನ್ನು ಕಟ್ ಮಾಡಬೇಕು ಮೇಲಿಂದ, ವಾಪಸ್ ಕವಲು ಬರ್ತದೆ ಅದರಲ್ಲಿ. ಅದು ನಾಳೆ ನಿಮಗೆ ಗಿಡ ದೊಡ್ಡ ಬುಷ್ ಆಗಿ ಕಾಣ್ತದೆ, ಮತ್ತು ಗಿಡದಲ್ಲಿ ಚಿಗುರು ಜಾಸ್ತಿ ಆಗ್ತದೆ. ಸೂಕ್ಷ್ಮವಾಗಿ ಗಮನಿಸಿ ಅದನ್ನು, ಯಾವ ರೀತಿ ಇದೆ ನೋಡಿ ಗಿಡ. ಇದೇ ನಿಮಗೆ ನೋಡಿ ಫಲಿತಾಂಶ, ಇದು ಗಿಡದ ಫಲಿತಾಂಶ ಇದೆ. ಇದು ಈ ರೀತಿ ಬಂದರೆ ನಿಮಗೆ ಗಿಡ ಒಳ್ಳೆಯದು ಅಗಾಲವಾಗಿ ಬರುತ್ತೆ. ಇದು ಬಕೆಟಲ್ಲಿರುವ ಗಿಡ, ಈಗ ಒಂದು 30 ಬಕೆಟ್ ತಂದು ಇಟ್ಟಿದ್ದೇನೆ. ನಾನು ಒಂದು ಪ್ರಯೋಗ ಮಾಡಿದ್ದೆ, ಯಾವ ರೀತಿ ಮಾಡಿದರೆ ಯಾವ ರೀತಿ ಬರ್ತದಂತೇಳಿ. ಇಲ್ಲಿ ಸಹ ಕೆಳಗಿರುವಂಥ ಗಿಡ ನೋಡಿ, ಇದೊಂದು ಗ್ರೋತ್ ಬ್ಯಾಗಲ್ಲಿ ಉಂಟು, ಮೊದಲಿಂದಲೇ ಇದೆ ಇದು. ಇದರಲ್ಲಿ ನೋಡಿ ಸರ್, ಕೇರೆ ಬಳ್ಳಿ ಹೇರಳವಾಗಿ ಬಂದಿದೆ ನೋಡಿ. ಇದು ಸಹ ನಮಗೆ ಒಳ್ಳೆ ಫಲಿತಾಂಶ ಕೊಡುವ ಗಿಡ ನೋಡಿ. ಇನ್ನು ಮುಂದೆ ಹೂವಾಗಲಿಕ್ಕೆ ಒಳ್ಳೆ ಇನ್ನು ಚಾನ್ಸ್ ಉಂಟು ಇದರಲ್ಲಿ ನೋಡಿ. ಗಿಡ ಆರೋಗ್ಯ ಆಗಿದ್ದರೆ ನಮಗೆ ಹೂ ತೆಗೆಯಬಹುದು. ಗಿಡಗಳಿಗೆ ರೋಗ ಬಂದರೆ ನಮಗೆ ಹೂ ತೆಗೀಲಿಕ್ಕೆ ಆಗೋದಿಲ್ಲ. ಹಾಗಂತ ಹೇಳಿದರೆ ಯಾವುದು ಗಿಡ ರೋಗ ಬಂದರೆ ಅದನ್ನು ಬಿಸಾಡೋದಂತಲ್ಲ, ಅದಕ್ಕೆ ಬೇಕಾಗುವಂಥ ಮದ್ದುಗಳೆಲ್ಲ ಸಿಗ್ತದೆ ಈಗ. ಅದನ್ನು ಬುಡಕ್ಕೆ ಹಾಕಿದರೆ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗಿ ಮತ್ತೆ ನಿಮಗೆ ಗಿಡ ಒಳ್ಳೆಯದು ಬರ್ತದೆ ನೋಡಿ. ಇದರಲ್ಲಿ ನೋಡಿ ಈ ಗೆಲ್ಲುಗಳೆಲ್ಲ ಸಾಯುವಂಥದ್ದು ಒಂದು ರೋಗ. ಇದರಲ್ಲಿ ಒಂದು ಗೆಲ್ಲು ಸತ್ತಿತ್ತು ನನಗೆ, ಅದನ್ನು ಸಹ ಕಟ್ ಮಾಡಿದೆ. ಆವಾಗಲೇ ಗಿಡ ಅದು ಸ್ವಲ್ಪ ಪ್ರಯೋಜನ ಅಂದರೆ ಗಿಡ ಕಟ್ ಮಾಡಿದೆ ನಾನು. ಗೆಲ್ಲನ್ನು ಸತ್ತ ಮೇಲೆ ಕಟ್ ಮಾಡಬೇಕು ನೀವು, ಆ ರೀತಿ ಬಿಡಬಾರ್ದು ಅದರಲ್ಲಿ. ನಾನು ಅದರಲ್ಲಿ ಮೇಲೊಂದು ಗಿಡದಲ್ಲಿ ಬಿಟ್ಟಿದ್ದೇನೆ. ಇದು ನೋಡಿ ಬುಡದಲ್ಲಿ ಯಾವುದೇ ಒಂದು ಗೊಬ್ಬರ ಇಲ್ಲ ನೋಡಿ, ಅವತ್ತಾಕಿದ ಗೊಬ್ಬರ. ಯಾವುದೇ ನೀವು ಗೊಬ್ಬರ ಈ ಕೊಳೆ ಗೊಬ್ಬರ ಹಾಕ್ಲಿಕ್ಕೆ ಹೋಗಬೇಡಿ ಮಲ್ಲಿಗೆ. ನಾನು ಅದನ್ನು ಸೂಕ್ಷ್ಮವಾಗಿ ಅದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಕಡಲೆ ಹಿಂಡಿಯನ್ನು ನೀವು ಡೈರೆಕ್ಟ್ ಹಾಕ್ಲಿಕ್ಕೆ ಹೋಗಬೇಡಿ. ನೀರು ಮಾಡಿ ಈಗ ಬೇಡ, ಬೇಸಿಗೆಕಾಲದಲ್ಲಿ ಸಾಕು. ಇನ್ನು ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಗಲಿ, ನಮ್ಮ ನವರಾತ್ರಿ ಆಗಿ ಹೋಗಿ ಸ್ವಲ್ಪ ಮಳೆ ಉಂಟು.
ನೀರು ಮಾಡಿ ಬುಡಕ್ಕೆ ಹಾಕಿದರೆ ಸಾಕು, ಅದನ್ನು ಇಡೀ ಇದನ್ನೇ ಹಾಕೋದಲ್ಲ. ಮತ್ತು ನೋಡಿ, ನಾನು ಹೇಳೋದರಲ್ಲಿ ತಪ್ಪಿದ್ರೆ ಕ್ಷಮಿಸಿ, ಯಾಕಂತೇಳಿದರೆ ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಕನ್ನಡದಲ್ಲಿ ಲೋಪ ಆಗಿರ್ಬೋದು. ನಾನು ತುಳುವಾಗಿದ್ದ ಕಾರಣ ನಾನು ಸ್ವಲ್ಪ ವಿವರಣೆ ಮಾಡುವಾಗ ಸ್ವಲ್ಪ ನಿಮಗೆ ಅರ್ಥ ಆಗಲಿಕ್ಕಿಲ್ಲ, ಆದರೆ ಕಮೆಂಟ್ ಮಾಡಿ ನಿಮಗೆ ತಿಳಿಸ್ಬೋದು ಅಥವಾ ಯಾವುದಾದ್ರೊಂದು ಮಾಹಿತಿ ಕೊಡ್ಬೋದು ನಿಮಗೆ. ನೀವು ಗೊಬ್ಬರ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ನನ್ನೊಂದು ವಿಜ್ಞಾಪನೆ. ಯಾಕೆಂತೇಳಿದರೆ ಗೊಬ್ಬರ ಹಾಕಿ ಗಿಡ ಒಳ್ಳೆಯದಾಗ್ತದೆ, ಜಾಸ್ತಿ ಗೊಬ್ಬರ ಹಾಕಿದರೆ ಅದಕ್ಕೆ ಗಿಡಗಳಿಗೆ ಬೇಗ ರೋಗ ಬರ್ತದೆ, ಕೊಳೆಯುವ ಗೊಬ್ಬರ. ನೋಡಿ, ಗಿಡ ಎಲ್ಲ ಒಳ್ಳೆಯದುಂಟು ನೋಡಿ, ಎಲ್ಲ ಅದರ ಇದೆಲ್ಲ ಎಲೆಯಲ್ಲೆಲ್ಲ ಸಹ ತೆಗೆದಿದ್ದೇನೆ ನಾನು. ಜಾಸ್ತಿ ಎಲೆ ಬಿಡಬಾರ್ದು ಗಿಡದಲ್ಲಿ. ಈ ಕೆಳಗಿನ ಗಿಡದಲ್ಲಿ ತುಂಬ ಎಲೆ ಇತ್ತು, ನಾನೆಲ್ಲ ಎಲೆಯನ್ನು ತೆಗೆದದ್ದು, ತೆಗೆದು ಎಲ್ಲ ಕೇರೆ ಬಳ್ಳಿಯನ್ನು ನೋಡಿ ಸ್ವಲ್ಪ ಮೇಲೆ ಬಿಟ್ಟಿದ್ದೇನೆ ನೋಡಿ. ಈ ರೀತಿ ಗಿಡವನ್ನು ಮಾಡಿದರೆ ನಿಮ್ಮ ಗಿಡಗಳು ಒಳ್ಳೆಯದು ಬರ್ತದೆ. ಯಾರು ಸಹ ತಲೆಬಿಸಿ ಮಾಡಬೇಡಿ, ಈಗ ರೋಗ ಬಂದಿದೆ ಅಂತೇಳಿ ಗಿಡವನ್ನು ತೆಗೆದು ಬಿಸಾಡಬೇಡಿ, ಪ್ರಯತ್ನ ಮಾಡಿ. ನಾನು ಸ್ವಲ್ಪ ಕಳೆದ ವರ್ಷ ಅಷ್ಟೇ ಗಿಡಗಳು 25 ಗಿಡ ಹಾಳಾಗಿದ್ದ ಕಾರಣ ಅದನ್ನು ಪ್ರಯತ್ನ ಮಾಡಿ ಇದೇ ಗಿಡ ನೋಡಿ ಈ ಥರ ಬಂದಿದೆ ನೋಡಿ. ಎಲೆ ಎಲ್ಲ ತೆಗೀತಾ ಇರಬೇಕು ನೀವು ಬುಡದಿಂದ, ತುಂಬ ಎಲೆಗಳನ್ನು ಬಿಡಬಾರ್ದು, ರೋಗಗಳು ಬರೋದಿಲ್ಲ. ವೈಟ್ ಫ್ಲೈಸ್ ಈಗ ಇಲ್ಲ, ಮೊದಲೆಲ್ಲ ಸ್ವಲ್ಪ ಇತ್ತು, ಈಗ ಕಡಿಮೆ ಆಗಿದೆ. ಈಗ ಏನಿಲ್ಲ, ಸ್ವಲ್ಪ ತುಂಬ ಸಮಯ ಆಯಿತು, ವೈಟ್ ಫ್ಲೈಸಿನ ಕಾಟ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಇದೊಂದು ಚಟ್ಟಿ ಇತ್ತು, ಅದರಲ್ಲಿ ಸಹ ಒಂದು ಗಿಡ ಹಾಕಿಟ್ಟಿದ್ದೇನೆ, ತುಂಬ ಸಮಯ ಆಗಲಿಲ್ಲ ಇದಕ್ಕೆ ನೋಡಿ. ಇದೊಂದು ಗಿಡ, ಗಿಡದ ಸ್ವಲ್ಪ ಕಟ್ಟಿಂಗ್ ಮೊನ್ನೆ ಸ್ವಲ್ಪ ಇದರ ಕೆಳಗಿನ ಗಿಡವನ್ನು ಸ್ವಲ್ಪ ಕಟ್ಟಿಂಗ್ ಮಾಡಿದೆ. ಸ್ವಲ್ಪ ದೊಡ್ಡ ದೊಡ್ಡ ರೋಗ ಎಲ್ಲ ಬಂದರೆ ಗಿಡದ ಗೆಲ್ಲನ್ನು ಕಟ್ ಮಾಡಬೇಕಂತ ಅವತ್ತು ಹೇಳಿದ್ದೇನೆ ನಿಮಗೆ. ಆದ ಕಾರಣ ಸ್ವಲ್ಪ ಕಟ್ಟಿಂಗ್ ಮಾಡುವಾಗ ಚಿಕ್ಕ ಗಿಡ ಸ್ವಲ್ಪ ನಿಮಗೆ ಚಿಕ್ಕದು ಕಾಣ್ಬೋದು. ಇದು ನೋಡಿ, ಈ ಗಿಡ ಎಲ್ಲ ಒಳ್ಳೆಯದು ಬರ್ತದೆ. ಇನ್ನು ಗಿಡಗಳಿಗೆ ಯಾವ ರೀತಿ ಈಗ ಮಳೆಗಾಲ ಸ್ಟಾರ್ಟ್ ಆಗುವ ಗೊಬ್ಬರ ಕೊಡಲಿಕ್ಕೆ ಹೋಗಬೇಡಿ, ಇನ್ನು ಮಳೆ ಬರಬಹುದು. ಸ್ವಲ್ಪ ಕಡಿಮೆ ಆದ ಮೇಲೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಗೊಬ್ಬರ ಕೊಡಿ. ಈಗ ಗೊಬ್ಬರ ಕೊಡಬೇಕಂತ ಹೇಳಿದರೆ ನೀವು ಇದೇ ಸ್ವಲ್ಪ ಸುಫಲ ಕೊಡಿ. ಧನ್ಯವಾದ.